ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮೇಲ್ಕಟ್ಕೇರಿ ಇಲ್ಲಿಯ ಶಿಕ್ಷಕನಾದ ನಾನು ಗಣೇಶ್ ಕುಮಾರ್ ಶೆಟ್ಟಿ ಕುಂದಾಪುರ ವಲಯದ ಶಿಕ್ಷಕರ ಸಂಘಟನೆಯ ಅಧ್ಯಕ್ಷನೂ ಕೂಡ ಆಗಿ ಈ ಶಾಲೆಗೆ ಕಳೆದ ಡಿಸೆಂಬರ್ನಲ್ಲಿ ನಾನು ವರ್ಗಾವಣೆಗೊಂಡು ಇಲ್ಲಿಗೆ ಬಂದಿರ್ತೇನೆ. ಈ ಶಾಲೆ 1946 ಪ್ರಾರಂಭವಾದಂಥ ಶಾಲೆ ಅನ್ನುವಂಥದ್ದು ಸುಮಾರು 76 ವರ್ಷಗಳ ಕಾಲ ಇದಕ್ಕೆ ಈಗ ಶೈಕ್ಷಣಿಕ ಚಟುವಟಿಕೆಯನ್ನು ಮುಂದುವರಿಸಿಕೊಂಡು ಬಂದಿದೆ. ಕಳೆದ ಸಾಧಾರಣ 4 ವರ್ಷಗಳ ಹಿಂದೆ ಒಂದು ಸ್ಕೂಲ್ ಡೇ ಆದಾಗ ಮಕ್ಕಳ ಸಂಖ್ಯೆ ಅನ್ನುವಂಥದ್ದು ತುಂಬ ಗಣನೀಯವಾಗಿ ಕಡಿಮೆ ಕಂಡುಕೊಂಡಂಥ ಶಾಲೆ ಅನ್ನುವಂಥದ್ದು ಈಗ ನಮ್ಮ ಶಾಲೆಯಲ್ಲಿ ಸುಮಾರು 96 ಮಕ್ಕಳ ಒಂದು ಶಿಕ್ಷಣವನ್ನು ಮಕ್ಕಳು ಪಡೀತಾ ಇದ್ದಾರೆ. ಅದನ್ನು ಮನೆಗೊಂಡಂಥ ನಾವೆಲ್ಲರೂ ಕೂಡ ನನ್ನ ಸಹಪಾಠಿಗಳ ಜೊತೆಗೆ ಸೇರಿಕೊಂಡು ಚರ್ಚೆ ಮಾಡಿದಾಗ ಮಕ್ಕಳ ಶಿಕ್ಷಣವನ್ನು ವೃದ್ಧಿಸುವುದರ ಜೊತೆಗೆ ಮಕ್ಕಳ ಸಂಖ್ಯೆಯ ದಾಖಲಾತಿಗಳನ್ನು ಹೆಚ್ಚಿಸಬೇಕನ್ನುವಂಥ ನಿಟ್ಟಿನಲ್ಲಿ ನಾವೆಲ್ಲ ಸೇರಿಕೊಂಡು ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಶ್ರೀಯುತ ಕಮಲ್ ಕಿಶೋರ್ ಹೆಗಡೆಯವರನ್ನು ಭೇಟಿಯಾಗಿ ನಮ್ಮ ಶಾಲೆಗೆ ಮಕ್ಕಳಿಗೆ ಶಾಲೆಗೆ ಬರಲಿಕ್ಕೆ ವಾಹನದ ಅನುಕೂಲವನ್ನು ಮಾಡಿಕೊಡಬೇಕಂತೇಳಿ ಅವರನ್ನು ಕೇಳಿಕೊಂಡಾಗ ಸುಮಾರು 600,000 ವೆಚ್ಚದ ಒಂದು ವಾಹನವನ್ನು ಶಾಲಾ ವಾಹನವನ್ನು ನಮಗೆ ನೀಡಿದ್ದಾರೆ. ಅವರಿಗೆ ನಾನು ಶಾಲಾ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದವನ್ನು ಅರ್ಪಿಸೋದರ ಜೊತೆಗೆ ಮುಂದೂ ಕೂಡ ನಮ್ಮ ಶಾಲಾ ಅಭಿವೃದ್ಧಿಯ ಜೊತೆಗೆ ಊರವರ ಹಾಗೂ ದಾನಿಗಳ ಸಹಕಾರವನ್ನು ನಾವು ಬೇಡಿಕೊಳ್ತಾ ಇದ್ದೇವೆ. ನನ್ನ ಹೆಸರು ಸರಸ್ವತಿ ಅಂತ. ನಾನು ಇಲ್ಲಿ 11 ವರ್ಷದಿಂದ ಸಹಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಈಗ ಆಗಸ್ಟ್ ತಿಂಗಳಿನಲ್ಲಿ ನಮ್ಮ ಮುಖ್ಯ ಶಿಕ್ಷಕರು ನಿವೃತ್ತಿ ಹೊಂದಿದ ಕಾರಣ, ವಯೋನಿವೃತ್ತಿ ಹೊಂದಿದ ಕಾರಣ ನಾನು ಈ ಶಾಲೆಗೆ ಹಿರಿಯಳಾಗಿ ಇಲ್ಲಿ ಪ್ರಭಾರ ಮುಖ್ಯ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಕೋವಿಡ್ ಟೈಮ್ನಲ್ಲಿ ನಮಗೆ ಇಲ್ಲಿ ಶಿಕ್ಷಕರ ಅಭಾವ ತುಂಬ ಇತ್ತು. ನಾವು ಇಬ್ಬರೇ ಟೀಚರ್ಸ್ ಕೆಲಸ ಮಾಡ್ತಾ ಇದ್ವಿ, ಮಕ್ಕಳ ಸಂಖ್ಯೆನೂ ಕಡಿಮೆ ಇತ್ತು. ಒಂದು 5 ವರ್ಷಗಳ ಹಿಂದೆ ನಾವು 70ರ ಸಂಭ್ರಮ ಅಂತ ಮಾಡಿದ್ವಿ. ಆ ಪ್ರಯುಕ್ತ ನಮಗೆ ದಾನಿಗಳು ಸುಮಾರು ಜನ ದಾನಿಗಳು ಸಿಕ್ಕಿದ್ರು. ದಾನಿಗಳ ನೆರವಿನಿಂದ ನಾವು ವಾಹನದ ವ್ಯವಸ್ಥೆಯನ್ನು ಮಾಡಿಕೊಂಡ್ವಿ. ಹಾಗೆ ಈಗ ಮತ್ತೊಂದು ವಾಹನದ ವ್ಯವಸ್ಥೆ ಆಗಿದೆ ನಮಗೆ. ಈ ವಾಹನದ ಸಹಾಯದಿಂದ ಹಾಗೂ ಆ ದಾನಿಗಳ ಸಹಾಯದಿಂದ ನಾವು ಮಕ್ಕಳ ಸಂಖ್ಯೆಯನ್ನು ಜಾಸ್ತಿ ಮಾಡಬೇಕು, ಶಾಲೆಯನ್ನು ಇಂಪ್ರೂವ್ ಮಾಡಬೇಕು ಅಂದ್ಕೊಂಡು ಬಹಳ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಈಗ ನಮಗೆ ಶಿಕ್ಷಕರ ಸಂಖ್ಯೆಯು ಕೊರತೆ ಏನೂ ಇಲ್ಲ. 4 ಜನ ಶಿಕ್ಷಕರು ನಾವು ಕಾರ್ಯನಿರ್ವಹಿಸ್ತಾ ಇದ್ದೇವೆ. ಹಾಗೆ ಒಬ್ಬ ನಿಯೋಜಿತ ಶಿಕ್ಷಕಿ ಇದ್ದಾಳೆ. ಸರ್ಕಾರ ಸಹಾಯದಿಂದ ನಮಗೊಂದು ಅತಿಥಿ ಶಿಕ್ಷಕಿಯನ್ನು ಸಹ ಕೊಟ್ಟಿದ್ದಾರೆ. ಅದರಿಂದ ಇನ್ನು ಮುಂದೆ ನಮ್ಮ ಶಾಲೆಯನ್ನು ಬಹಳ ಇಂಪ್ರೂವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೇವೆ. ಕಟ್ಟಡ ಕೂಡ ಹಳತಾಗಿದೆ. ಇದಕ್ಕೂ ಕೂಡ ನಮಗೆ ಸರ್ಕಾರದ ನೆರವು, ದಾನಿಗಳ ನೆರವು ಎಲ್ಲ ಬೇಕಾಗಿದೆ. ದಯವಿಟ್ಟು ದಾನಿಗಳು ನಮಗೆ ಸಹಕರಿಸಬೇಕು. ಹಾಗೆ ಮಕ್ಕಳ ಪೋಷಕರು ಕೂಡ ಸರ್ಕಾರಿ ಶಾಲೆಯತ್ತ ಒಲವನ್ನು ತೋರಿಸಿ ಮಕ್ಕಳನ್ನು ಇಲ್ಲಿ ಸೇರಿಸಬೇಕು. ನಾವು ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಕೊಡಲಿಕ್ಕೆ ತುಂಬ ತುಂಬ ಪ್ರಯತ್ನ ಮಾಡ್ತೇವೆ ಅಂತ ಹೇಳ್ತಾ ನಾನು
ಶಾಲೆಯ ವಿದ್ಯಾರ್ಥಿ ನಾಯಕನಾಗಿ ಒಂದೆರಡು ಮಾತಾಡಲಿಕ್ಕೆ ಬಯಸ್ತೇನೆ. ಈ ವರ್ಷ ನಮ್ಮ ಶಾಲೆಯಲ್ಲಿ ವಾರ್ಷಿಕೋತ್ಸವ ಸಮಯದಲ್ಲಿ ನಮ್ಮ ಶಾಲೆಗೆ ಒಬ್ಬರು ದಾನಿಗಳು ವಾಹನ ಕೊಟ್ಟರು. ಅದರಿಂದ ನಮ್ಮ ಶಾಲೆಗೆ ದೂರದಿಂದ ಬರುವ ಮಕ್ಕಳಿಗೆ ಎಲ್ಲ ತುಂಬ ಅನುಕೂಲ ಆಗಿದೆ. ಅಂದರೆ ಸುಮಾರು 3 ಕಿಲೋಮೀಟರ್ ಹತ್ರದಿಂದ ಸುಮಾರು ದೂರದಿಂದೆಲ್ಲ ಬರ್ತಾರೆ, ಅವರಿಗೆಲ್ಲ ತುಂಬ ಅನುಕೂಲ ಆಯಿತು. ನನ್ನ ಹೆಸರು ಶಮಿಕಾ, ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಮೊದಲು ನಾವು ಶಾಲೆಗೆ ನಡೆದುಕೊಂಡು ಬರುತ್ತಿದ್ದೇವೆ, ಈಗ ವಾಹನ ಬರುವುದರಿಂದ ವಾಹನದಲ್ಲಿ ಬರುತ್ತಿದ್ದೇವೆ. ಶಾಲೆಗಳಲ್ಲಿ ಶಿಕ್ಷಕರು ಪಾಠವನ್ನು ತುಂಬ ಚೆನ್ನಾಗಿ ಮಾಡುತ್ತಾರೆ, ನಮಗೆ ಅರ್ಥೈಸಿ ಹೇಳುತ್ತಾರೆ. ಸಾಂಸ್ಕೃತಿಕ ಕಲರವಂತೂ ತುಂಬ ಚೆನ್ನಾಗಿ ಎಲ್ಲರಿಗೂ ಭಾಗವಹಿಸಲಿಕ್ಕೆ ಹೇಳುತ್ತಾರೆ. ಕಟ್ಟೇರಿ ಶಾಲೆಯ SDMC ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಮ್ಮ ಶಾಲೆಗೆ ಮೊನ್ನೆ ತಾನೇ ಒಂದು ವಾರ್ಷಿಕೋತ್ಸವ ನಡೀತು. ವಾರ್ಷಿಕೋತ್ಸವ ಸಮಯದಲ್ಲಿ ನಮ್ಮ ಶಾಲೆಯ ಹೆಮ್ಮೆ ಶಿಕ್ಷಕರು ಅಂತ ಹೇಳಬೇಕು, ನಮ್ಮ ಗಣೇಶ್ ಸರ್ ಅವರ ಮುಖೇನ ಕಮಲ್ ಕಿಶೋರ್ ಹೆಗಡೆ ಇವರಿಂದ ಒಂದು ಶಾಲಾ ವಾಹನವನ್ನು ಶಾಲೆಗೆ ಕೊಡುಗೆಯಾಗಿ ಕೊಟ್ಟರು. ಅದರಿಂದ ತುಂಬ ಹೆಮ್ಮೆ ಆಯಿತು. ನಿಜವಾಗ್ಲೂ ಅಂದರೆ ತುಂಬ 5-6 ಕಿಲೋಮೀಟ್ರಿಂದ ಮಕ್ಕಳೆಲ್ಲ ನಡ್ಕೊಂಡು ಬರ್ತಾಯಿದ್ರು. ತುಂಬ ಶಾಲೆಗೆ ಅಂದರೆ ದಾಖಲಾತಿಗೆ ಸ್ವಲ್ಪ ಈ ವಾಹನ ಕೊಟ್ಟಿದ್ದರಿಂದ ಅನುಕೂಲ ಆಯಿತು. ಈ ಪೋಷಕರೆಲ್ಲ ತುಂಬ ಹೆಮ್ಮೆ ಪಡ್ತಿದ್ದಾರೆ. ಇಂಥ ದಾನಿಗಳು ಮುಂದೆ ಬಂದರೆ ಸರ್ಕಾರಿ ಶಾಲೆಯನ್ನು ಉಳಿಯುವುದಕ್ಕೆ ಕಾರಣಕರ್ತರಾಗ್ತೀವಿ. ಇಂಥ ದಾನಿಗಳ ಎಲ್ಲರೂ ಮುಂದೆ ಬಂದು ಸರ್ಕಾರಿ ಶಾಲೆಯನ್ನು ಉಳಿಸ್ಕೊಳ್ಬೇಕು ಅಂತೇಳಿ ಕೇಳ್ಕೊಳ್ತೇನೆ. ಮತ್ತು ಮೊದಲನೇದಾಗಿ ಮತ್ತು ಒಂದು ವಿಷಯವನ್ನು ಹೇಳಲಿಕ್ಕೆ ಹೆಮ್ಮೆ ಪಡ್ತೇನೆ. ನಿಜ ಒಳ್ಳೆಯ ಉತ್ತಮವಾದ ಗುಣಮಟ್ಟದ ಶಿಕ್ಷಣ ನಮ್ಮ ಶಾಲೆಯಲ್ಲಿ ಸಿಗ್ತಾ ಇದೆ. ಈಗಾಗಲೇ ನಮ್ಮ ಇಲಾಖೆಯಿಂದ ಒಂದು 4 ಜನ ಶಿಕ್ಷಕರು ಹಾಗೆ 3 ಜನ ಗೌರವ ಶಿಕ್ಷಕರಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಇಲ್ಲಿ ಉತ್ತಮ ಶಾಲೆಯ ಶಿಕ್ಷಣ ಮತ್ತು ಉತ್ತಮ ಗುಣಮಟ್ಟದಾಗಿದೆ. ಮತ್ತು ಅದರ ಜೊತೆಗೆ ನಮ್ಮ ಶಾಲೆ ಮಕ್ಕಳಿಗೆ ವೆಹಿಕಲ್ ಇಲ್ಲದಿದ್ದ ಕಾರಣ ಅದೊಂದು ನಮ್ಮ ಕಮಲ ಕಿಶೋರ್ ಹೆಗಡೆಯವರು ಅಂಥ ದಾನಿಗಳು ವೆಹಿಕಲ್ ಕೊಟ್ಟು ನೀಡಿದ್ದರಿಂದ ನಮ್ಮ ಶಾಲೆಗೆ ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ವಿದ್ಯಾರ್ಥಿಗಳ ಗುಣಮಟ್ಟ ಅಂದರೆ ಸಂಖ್ಯೆಯನ್ನು ಹೆಚ್ಚಿಸಲಿಕ್ಕೆ ಒಂದು ಕಾರಣ ಆಯಿತು ಅಂತೇಳಿ ಹೇಳಲಿಕ್ಕೆ ಹೆಮ್ಮೆ ಪಡ್ತೇನೆ.